ಪಲಾವ್ ಮಾತ್ರ ಅದ್ಭುತ. ಸಬನಿ ಸರ್, ನಮ್ಮ ಬಿಸಿ ಬಿಸಿ ಮಟನ್ ಪಲಾವ್ ಅದ್ಭುತವಾಗಿ ರೆಡಿ ಆಗಿದೆ. ಎಸ್ಪೆಷಲಿ ಮಟನ್ ಅಂತಾರಲ್ಲ, ಮಟನ್ನ ಯಾವ ಥರ ಬೇಯಿಸ್ತಾರೆ, ಯಾವ ಥರ ಅದನ್ನೆಲ್ಲ ಮಸಾಲೆಗಳು ಯಾವ ಹಂತಕ್ಕೆ ಹಾಕ್ತಾರೆ ಅದು ಭಾಳ ಇಂಪಾರ್ಟೆಂಟ್. ಸೂಪರಾಗಿ ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನೋಡ್ತಿರ್ಬೋದು ಹಿಂದ್ಗಡೆಗೆ ನಾಟಿ ಪಲಾವ್ ಅಡ್ಡ. ಇದು ಕೆಂಗೇರಿ ಸ್ಯಾಟಲೈಟ್ ಟೌನ್ ಹತ್ರ ಯಮಹಾ ಶೋರೂಮ್ ಎದುರುಗಡೆ, ಕೆಂಗೇರಿ ಸ್ಯಾಟಲೈಟ್ ಟೌನ್ ಮೇನ್ ರೋಡು ಮೈಸೂರು ರೋಡ್ಗೆ, ಮೈಸೂರು ರೋಡ್ ಜಂಕ್ಷನ್ ಬರುತ್ತೆ ಅಲ್ಲಿ ಹತ್ತಿರದಲ್ಲೇ ನಾಟಿ ಪಲಾವ್ ಅಡ್ಡ. ಸುಹಾಸ್ ಅವರು, ಸುಹಾಸ್ ಗೌಡ ಅಂತ ಶುರು ಮಾಡಿದ್ದಾರೆ ಅವರು. ಮನೆ ರುಚಿಯ ಮನೆ ಮಸಾಲೆಗಳು, ಅದಕ್ಕಾಗಿ ನಾವು ಬಂದ್ವಿ ನಿಮಗೆ ತೋರಿಸ್ಬೇಕು ಈ ಅಡ್ಡ ಅಂತ. ಹೊಸದಾಗಿ ಶುರುವಾಗಿದೆ ಇವತ್ತು. ಸೊ ಸುಹಾಸ್ ಅವರೊಟ್ಟಿಗೆ ಮಾತಾಡೋಣ, ಈ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಅವ್ರ ಕಿಚನ್ ನೋಡೋಣ, ಹೋಟೆಲ್ ಟೂರ್ ಮಾಡೋಣ, ಬನ್ನಿ. ಸರ್ ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದು. ಇಲ್ಲ ಸರ್, ಕನ್ವಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಟಿ ಪಲಾವ್ ಅಡ್ಡ, ಎಸ್ ಸರ್, ಮೈಸೂರು ರೋಡು, ಎಸ್, ಕೆಂಗೇರಿ ಸ್ಯಾಟಲೈಟ್ ಟೌನ್ ಹತ್ರ. ಸರ್ ಹೇಳಿ ಸರ್, ಇಲ್ಲಿ ಈ ಏರಿಯಾದಲ್ಲಿ, ಎಸ್ ಸರ್, ಯಮಹಾ ಶೋರೂಮ್ ಎದುರುಗಡೆನೆ ಇಂಥ ಅದ್ಭುತವಾದ ಒಂದು ಮಾಡಿದ್ರಿ, ಆಹಾ, ನೋಡೋದಕ್ಕೆ ಒಂದು ಆನಂದ ಆಗ್ತದೆ ಸರ್. ಇದು ಈ ಕಾನ್ಸೆಪ್ಟ್ ಯಾಕೆ ಬಂತು ಇಲ್ಲಿ ಸರ್? ಎಸ್ ಜಿ ನಾಟಿ ಪಲಾವ್ ಅಡ್ಡ, ಮೇನ್ ಥಿಂಗ್ ಏನಂದ್ರೆ ಸರ್, ನಾಟಿ ಕಾನ್ಸೆಪ್ಟ್ ಅಲ್ಲಿ ಬಿರಿಯಾನಿ ಎಲ್ಲ ತಿಂದಿರ್ತಾರೆ, ಎಲ್ಲ ಮಾಡಿರ್ತಾರೆ, ಈ ಪಲಾವ್ ಅನ್ನೋ ಕಾನ್ಸೆಪ್ಟ್. ಹೌದಲ್ಲ, ನಿಮಗೆ ಹನುಮಂತು ಪಲಾವ್ ತಿಂದಿರ್ತಾರೆ, ಎಲ್ಲ ಮಾಡಿರ್ತಾರೆ, ಮೈಸೂರಿಗೆ ಹೋಗಿ ತಿನ್ನಬೇಕು. ಸೊ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಜನ ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ಉಪನಗರ, ಇದು ಕೆಂಗೇರಿ ಉಪನಗರ ಜಂಕ್ಷನ್ ಅಂತೀವಿ. ಸೊ ಅಪೋಸಿಟ್ಟು ಯಮಹಾ ಶೋರೂಮ್. ಸೊ ಇವಾಗ ನಾವು ಮೈಸೂರು ರೋಡು ಇಂದ ಹೋಗ್ಬೇಕಂದ್ರೂ ಕನೆಕ್ಟಿವಿಟಿ ನಮ್ಗೆ ಹತ್ರ ಆಗುತ್ತೆ. ಸೊ ಈ ಕಡೆ ಗೊರಗುಂಟೆಪಾಳ್ಯದಿಂದ ಈ ಕಡೆ ಬರಬೇಕು ಅಂದ್ರೂ ಸೊ ನಮ್ಗೆ ಅದು ಹತ್ರ ಆಗುತ್ತೆ. ಸೊ ಒಂದು ಏನಂದ್ರೆ ಒಂದು ಜಂಕ್ಷನ್, ಇದು ಹೌದು ಮೇನ್ ಜಂಕ್ಷನ್. ಫ್ಲೈಓವರ್ ಬರುತ್ತಲ್ಲ, ಎಸ್ ಸರ್, ಫ್ಲೈಓವರ್ ಹೋಗೋಕ್ಕಿಂತ ಮುಂಚೆ ನೀವು ಯೂ ಟರ್ನ್ ಮಾಡ್ಕೊಂಡು ಈ ಫ್ಲೈಓವರ್ ಬಂದು ಅಂದ್ರೆ ಇಲ್ಲೇ ಇದೆ ಆರಾಮಾಗಿ ಲೆಫ್ಟ್ ಸೈಡ್ ಸಿಗುತ್ತೆ, ಎಸ್ ಸರ್. ಒಳ್ಳೆ ನಾಟಿ ಪಲಾವ್, ಸೊ ಮಟನ್ ನಾಟಿ ಪಲಾವ್, ಚಿಕನ್ ನಾಟಿ ಪಲಾವ್. ಸೊ ಅವ್ರ ಜೊತೆ ನಮಗೆ ಮಧ್ಯಾಹ್ನದ್ದು ಒಳ್ಳೆ ಮಟನ್ ಮೀಲ್ಸ್ ಇರುತ್ತೆ, ಚಿಕನ್ ಮೀಲ್ಸ್ ಇರುತ್ತೆ ನೈಟು. ಆ್ಯಂಡ್ ಎಸ್ಪೆಷಲಿ ಫ್ರೈಡೆ ಸ್ಯಾಟರ್ಡೆ ಸಂಡೇ ಅರ್ಲಿ ಮಾರ್ನಿಂಗ್ ಬಟ್ 4 AM ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲೂ ಶುರುವಾಯಿತು, ಎಸ್ ಸರ್. ಮೈಸೂರು ರೋಡಲ್ಲಿ ಈ ಒಂದು ಜಂಕ್ಷನ್, ಬಿಕಾಸ್ ಇವಾಗೆಲ್ಲ ನಿಮಗೆ ಬ್ಯಾರಿಕೇಡ್ಸ್ ಹಾಕಿದ್ದಾರೆ, ಜಂಕ್ಷನ್ಸ್ ಎಲ್ಲ ಬಂದಿದೆ. ಸೊ ಆ ಇದರಿಂದ ಇವಾಗೆಲ್ಲ ಇಲ್ಲಿ ಇದೇ ಲಾಸ್ಟ್ ನಮಗೆ, ಇಲ್ಲ ತೊಗೊಂಡ್ರೆ ನೆಕ್ಸ್ಟ್ ನಮಗೆ ಕನ್ವಿನಿಕೆಲ್ಲೇ ಹೇಳ್ಕೋಬೇಕು. ಸೊ ಟೋಲ್ ಹತ್ರ, ಸೊ ಇನ್ ದಾಟ್ ವೇ ಆ ಕಾನ್ಸೆಪ್ಟಲ್ಲಿ ಜನಕ್ಕೆ ಒಳ್ಳೆ ಒಂದು ಫುಡ್ ಪಲಾವ್ ಜನ ಹೆಂಗೆ ಇಷ್ಟಪಟ್ಟು ತಿನ್ಬೇಕು. ಮನೆಯಲ್ಲೆಲ್ಲ ನೀವು ಹಳೆ ಅಜ್ಜಿದ್ರೆ ಎಲ್ಲ ಹೇಗೆ ಮಾಡ್ತಾರೆ ಒಂದು ಆ ಕಾನ್ಸೆಪ್ಟಲ್ಲಿ ಇರಬೇಕಂತ ಮಾಡಿದ್ರಿ. ಸೊ ಬೇರೆ ನಮ್ದಿದೆ ಅದೆಲ್ಲ ಬೇರೆ ಕಾನ್ಸೆಪ್ಟ್, ಕಂಪ್ಲೀಟ್ಲಿ ನಾಟಿ ಸ್ಟೈಲ್ ಕೊಡಬೇಕು ಅನ್ನೋದು. ಓಕೆ, ಪಲಾವ್ ಆಕ್ಚುಲಿ ಬಿರಿಯಾನಿ ಅಲ್ಲ, ಪಲಾವ್ ಅಂದ್ರೆ ಒಂದು ಶ್ರೇಷ್ಠವಾದ ಫೀಲಿಂಗ್ ಬರ್ತದೆ, ಅರೋಮಾನೇ ಫೀಲ್ ಆಗ್ತದೆ. ವಿ ಡೋಂಟ್ ಯೂಸ್ ಎನಿ ಟೇಸ್ಟಿಂಗ್ ಪೌಡರ್ ಅದು ಇದು, ನಮ್ದೇ ಮಸಾಲೆ ಎಲ್ಲ ನಮ್ ಭಟ್ರು ಎಲ್ಲ ಅವರೇ ಕುಕ್ ಮಾಡಿ ಎಲ್ಲ ಇಲ್ಲೇ ರೆಡಿ ಮಾಡ್ತಾರೆ. ಸೊ ಅದೊಂದು ನಮ್ಗೆ ಅಡ್ವಾಂಟೇಜ್, ಬೇರೆ ಎಲ್ಲೂ ಅಂಗಡಿಯಿಂದನೂ ಯಾವುದೇ ಮಸಾಲೆ ಪರ್ಚೇಸ್ ಮಾಡಲ್ಲ. ಸೊ ಎಲ್ಲ ತಗೊಂಬಂದು ಮುಂಚೆನೆ ಎಲ್ಲ ಅದನ್ನ ಒಣಗಿಸಿ, ಹಳೆ ಕಾಲದಲ್ಲಿ ಹೆಂಗೆ ಮಾಡ್ತಾ ಇದ್ರು ಅದನ್ನ ಬಾರಿಸಿ ಎಲ್ಲ ಒಣಗಿಸಿ ಮಿಲ್ಗೆ ಹಾಕ್ಸ್ಕೊಂಬಂದು ಎಲ್ಲ ಮಾಡ್ತಾರೆ. ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿರೋದು ಸರ್. ಸೊ ಎಲ್ಲ ಮಸಾಲೆನೂ ನಾವೇ ಹೋನಾಗೆ ಖುದ್ದಾಗಿ ಪ್ರಿಪೇರ್ ಮಾಡ್ಕೊಳ್ತೀವಿ. ಸೊ ದಟ್ ಈಸ್ ಆರ್ ಸ್ಪೆಷಲ್ ರೆಸಿಪಿ. ಏನು ಅಂತ ಕೇಳಿದ್ರೆ ನಿಮ್ಮ ಸೀಕ್ರೆಟ್ ಏನು ಅಂದ್ರೆ ಹೋಮ್ ಮೇಡ್ ಮಸಾಲ, ಹೋಮ್ ಮೇಡ್ ವಿದೌಟ್ ಎನಿ ಟೇಸ್ಟಿಂಗ್ ಪೌಡರ್. ಎಸ್ 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 ಎಸ್, ಕರೆಕ್ಟ್ ಸರ್, ಎಸ್ ಸರ್, ಡೆಫಿನೆಟ್ಲಿ. ವೀಕ್ಷಕರೇ, ಸುಹಾಸ್ ಅವರು ಅದ್ಭುತವಾದ ವ್ಯಕ್ತಿ ನೋಡ್ರಿ. ಸೊ ಅವರ ಒಂದು ವಿಶಾಲ ಹೃದಯದಿಂದ ಇಲ್ಲಿ ಇರೋರಿಗೆ ಈ ಏರಿಯಾದಲ್ಲಿ ಒಳ್ಳೆ ಒಂದು ನಾಟಿ ಶೈಲಿಯ ಆರೋಗ್ಯಯುತ ಮನೆಯ ಮಸಾಲದ ಒಂದು ಪಲಾವ್ ಕೊಡ್ತಾರೆ. ಎಸ್ ಸರ್, ಆ್ಯಂಡ್ ವಿತ್ ರೀಸನಬಲ್ ಪ್ರೈಸ್ ಸರ್. ಸೊ ನಮಗೆ ಚಿಕನ್ ಪಲಾವ್ ತೊಗೊಂಡ್ರೆ ನಮ್ಗೆ ಆಲ್ಮೋಸ್ಟ್ 129 rupees ಇದೆ, ಆ್ಯಂಡ್ ಮಟನ್ ಪಲಾವ್ 239 ಇದೆ. 239, ಎಸ್ ಸರ್. ಬೇರೆ ಕಡೆ ಎಲ್ಲ 280-290 ಇದೆ. ಸೊ ನಮ್ಮಲ್ಲಿ 239 ಇದೆ. ಈವನ್ ಫಾರ್ 4 AM ಯಾ 4 AM ಗೆ. ಆ್ಯಂಡ್ ಬೆಳಿಗ್ಗೆ 4 AM ಗೆ ನಮಗೆ ಮೇನ್ ಏನ್ ಹೈಲೈಟ್ ಅಂದರೆ ಮಲ್ಲಿಗೆ ಇಡ್ಲಿ, ತಟ್ಟೆ ಇಡ್ಲಿ,
ಮಟನ್ ಚಾಪ್ಸ್ ಅಂಡ್ ಮಟನ್ ಪಲಾವ್ ಚಿಕನ್ ಪಲಾವ್ ಕಬಾಬ್ ಇರುತ್ತೆ ಅಂಡ್ ದೋಸೆಲೆ ನೀರ್ ದೋಸೆ ಮತ್ತೆ ನಾರ್ಮಲ್ ಪ್ಲೇನ್ ದೋಸೆ ಇರುತ್ತೆ ಸರ್. ಸೊ ಅರ್ಲಿ ಮಾರ್ನಿಂಗ್ 4 ಗಂಟೆಯಿಂದನೇ 3:30 ಸ್ಟಾರ್ಟ್ ಆಗುತ್ತೆ ಬಟ್ 4 ಗಂಟೆಯಿಂದ ಅನೌನ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 4 to 10 ತನಕ ಅವೈಲೇಬಲ್ ಇರುತ್ತೆ ಸರ್. ಫ್ಯಾಂಟಾಸ್ಟಿಕ್ ಸರ್. ಸೊ ನಿಮ್ಮ ಹೋಟೆಲ್ ಒಂದು ಟೂರ್ ಮಾಡೋಣ ಅಂತ ಆಸೆ ಆಗ್ತಾ ಇದೆ. ಶೋ ಸರ್ ಕಿಚನ್ ಇಂದ ಶುರು ಮಾಡ್ಬಿಡ್ತೀವಿ. ಶೋ ಸರ್ ಏನ್ ಮಾಡ್ತಾ ಇದಾರಲ್ಲಿ ಅಂತ. ಶೋ ಸರ್ ನಿಮಗೆ ಒಳ್ಳೇದಾಗ್ಲಿ. ಶೋ ಸರ್ ಬನ್ನಿ ಸರ್. ಶೂ ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು. ಬನ್ನಿ ಸರ್, ನಮ್ಮ ಬಿಸಿ ಬಿಸಿ ಮಟನ್ ಪಲಾವ್ ಅದ್ಭುತವಾಗಿ ರೆಡಿ ಆಗಿದೆ. ಇದು ಮಟನ್ ಪಲಾವ್ ಸರ್. ಸೊ ಎಲ್ಲ ನಾಟಿ ಮಸಾಲೆ ಸರ್. ಹೌದೌದು ಗೊತ್ತಾಗ್ತದೆ. ನಮ್ಮ ಭಟ್ರು ನಮ್ಮ ಶಿವ್ ಅಂತ, ಸೊ ಎಕ್ಸ್ಪರ್ಟ್ ನಾಟಿ ಸ್ಟೈಲ್ ಅಲ್ಲಿ. ಸೊ ಎಲ್ಲ ಮಾಡಿದ್ದಾರೆ ಅಂಡ್ ಮಸಾಲೆ ಎಲ್ಲ ಹೋಮ್ ಮೇಡ್. ನಾವು ಅವಾಗಲೇ ಹೇಳ್ದಂಗೆ ಎಲ್ಲ ಹೋಮ್ ಮೇಡ್ ಮಸಾಲ. ಆಮೇಲೆ ನೋಡಿ ಇಲ್ಲಿ ನ್ಯಾಚುರಲ್ ಲೈಟ್ ಮೇಲೆ ಸನ್ ರೇಸ್ ಬೀಳುತ್ತೆ. ಮಸಾಲೆಸ್ ಎಲ್ಲ ನೋಡಿ ಸರ್, ಎಲ್ಲ ಖುದ್ದಾಗಿ ರೆಡಿ ಮಾಡ್ಕೊಡೋದು. ಇದು ಮೇನ್ ನಮ್ಮ ಬಿರಿಯಾನಿಗೆ ಯೂಸ್ ಮಾಡೋ ಹೋಮ್ ಮೇಡ್ ಮಸಾಲ. ಗ್ರೀನ್ ಇದೆ ಅಲ್ಲ ಸರ್? ಹೌದು ಸರ್, ಹೌದು. ಸರ್ ಸಿಂಪಲ್ ಸರ್, ಏನಿಲ್ಲ, ಎಲ್ಲರೂ ಮನೇಲಿ ಮಾಡೋ ತರಾನೇ. ಹಳೆ ಕಾಲದಲ್ಲಿ ಹಿಂಗೆ ಅಜ್ಜಿದೀರ್ ಮಾಡ್ತಾ ಇದ್ರು ಅದೇ ತರ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಆಮೇಲೆ ನಮ್ಮ ಪಲಾವ್ ಎಲೆ, ಮೇಥಿ ಸೊಪ್ಪು ಎಲ್ಲ ಯೂಸ್ ಮಾಡಿ ಎಲ್ಲ ರುಬ್ಬಿ ಅದನ್ನೊಂದು ಮಸಾಲೆ ಮಾಡಿ ಇಟ್ಟಿರ್ತೀವಿ ಸರ್. ನಾರ್ಮಲಿ ಮಸಾಲೆ ಬ್ರೌನಿಶ್ ಬರುತ್ತಿದೆ, ಗ್ರೀನ್ ಇದೆ ಇಲ್ಲಿ. ಅಂಡ್ ಅದು ಬಂದ್ಬಿಟ್ಟು ನಮ್ಮ ಇದು ಮೆಂತೆ ಸೊಪ್ಪು ಪೇಸ್ಟ್, ಅದು. ಅಂಡ್ ಇದು ಬಂದ್ಬಿಟ್ಟು ಚಿಲ್ಲಿ ಪೇಸ್ಟ್. ಅಂಡ್ ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಮೇನ್ ಬಿರಿಯಾನಿಗೆ ನಮ್ಗೆ ಈ ಮಸಾಲೆ ಅನುಭವ ಪಡಿಬೇಕಂದ್ರೆ ಜನ ಇಲ್ಲಿ ಬರ್ಬೇಕು. ಪಕ್ಕ ನಾಟಿ ಪಲಾವ್ ಬಂದ್ರೆ ನಿಮ್ಗೆ ಆ ಒಂದು ಸೊಬ ಏನಿದೆ ಏನ್ ತಿಂದಿ ಎಲ್ಲ ನೀವೇನೆ ರಿವ್ಯೂ ಮಾಡ್ಬೋದು. ಆನಂದ್ರೆ ಏನ್ ಮಾಡ್ತಿದ್ದೀರಾ? ಚಿಕನ್ ಫ್ರೈ. ಚಿಕನ್ ಫ್ರೈ ಫಸ್ಟ್ ಏನ ಕೊಡ್ರಿ? ಎಣ್ಣೆ ಎಷ್ಟು ಕೆಜಿ ಚಿಕನ್? 10 kg ಚಿಕನ್ಗೆ ಚಿಕನ್ ಫ್ರೈ ತೋರಿಸ್ತಾ ಇದ್ರಿ. ಓಕೆ ಓಕೆ. 1/2 kg ಕೊತ್ತಂಬರಿ ಸೊಪ್ಪು. ಎಷ್ಟು ಎಷ್ಟಿದೆ ಗ್ರಾಮ? ಒಂದು 200 gram. 200 gram ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ 100 gram, ಬೆಳ್ಳುಳ್ಳಿ 200 gram, ಅರಶಿನ ಪುಡಿ. ಅರಶಿನ ಪುಡಿ ಇವಾಗ ಒಂದು ಇದಲ್ಲ ಚಿಟಿಕೆ. ಒಂದು ಚಿಟಿಕೆ. ಇವಾಗ ಚಿಕನ್. ಚಿಕನ್? ಓಕೆ. ಇವಾಗ ಉಪ್ಪು ಒಂದು 50 gram ಅಷ್ಟು. 50 gram? ಹಾಂ ಸರ್. ಹರಳುಪ್ಪು? ಹರಳುಪ್ಪು. ಇವಾಗ ಚಿಲ್ಲಿ ಪೌಡ್ರು 200 gram. ಒಂದು 200 gram. ಒಂದು 200 gram. ಒಂದು 2 liter ನೀರು. ಆಮೇಲೆ ಎಲ್ಲ ಐಟಮ್ ಹಾಕೋದು. ಏನೇನು ಐಟಮ್? ಇನ್ನು ಅದು ಇದಾಯ್ತಲ್ಲ, ಮಸಾಲೆ ಹಾಕ್ಬೇಕಲ್ಲ. ಅದೇ ಇವಾಗ ನಾವು ಹೊಸದಾಗಿ ಓಪನ್ ಆಗಿದೆ ನಾಟಿ ಸ್ಟೈಲ್ ಬಿರಿಯಾನಿ. ನಾವು ಇಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಯಾವುದೂ ಇಲ್ಲ. ಸೊ ಇವ್ರದ್ದೇ ಇನ್ನೊಂದಿದೆ RR ನಗರದಲ್ಲಿ, ತಂದೂರ್ ರೆಸ್ಟೋ ಅಂತ. ಅಲ್ಲಿ ಆಲ್ರೆಡಿ ನಾವು ಟೇಸ್ಟ್ ಮಾಡಿದೀವಿ. ಸೊ ಅಲ್ಲಿನ ಫುಡ್ಸ್ ಎಲ್ಲ ನಮಗೆ ತುಂಬ ಇಷ್ಟ ಆಗಿದೆ. ಸೊ ಅವರೇ ಸೇಮ್ ಅವರೇ ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಇವತ್ತು ಓಪನಿಂಗ್ ಅಂತ.
ಸೊ ಇಲ್ಲಿನೂ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ ಇವತ್ತು ಇಲ್ಲಿಗೆ. ಸರ್ ಇವಾಗ ಕುದಿತಾ ಇದೆ, ಏನೇನು ಹಾಕ್ತೀರಿ ಸರ್? ಈಗ ಮಸಾಲೆ ಹಾಕ್ತೀವಿ, ಈಗ ಒಂದೊಂದು ಹೇಳ್ತಾ ಹೋಗ್ತೀನಿ. ಗರಂ ಮಸಾಲ, ಗರಂ ಮಸಾಲ ಮನೇಲಿ ಮಾಡಿರೋದು. ಇದು ಮಸಾಲ, ಚಿಕನ್ ಮಸಾಲ, ಚಿಕನ್ ಮಸಾಲ. ಇದು ಬ್ಲಾಕ್ ಮಸಾಲ, ಇದು ಬ್ಲಾಕ್ ಪೆಪ್ಪರ. ಪೆಪ್ಪರ್ ನೆಕ್ಸ್ಟ್ ಸೋಯಾ ಸಾಸ್, ಶನಿಗಾರು ಲಾಸ್ಟಿಗೆ ಕರಿಬೇವು, ಲಾಸ್ಟಿಗೆ ಕರಿಬೇವು. ಐದು ನಿಮಿಷ ಕೊಟ್ಬಿಟ್ರೆ ಚಿಕನ್ ಫ್ರೈ ರೆಡಿ ಸರ್. ಹಾಯ್, ನಾನು ನಂದಿನಿ ಅಂತ, ನಾನು ಇಲ್ಲಿ ಹಳೆ ಹಾಯ್ ನಾನು ಇಲ್ಲಿ ನಂದಿನಿ ಅಂತ ನನ್ನ ಹೆಸರು. ನಾನು ಇಲ್ಲಿ ಹಳೆ ಕಸ್ಟಮರು. ಆ್ಯಕ್ಚುಲಿ ಇಲ್ಲಿ ತುಂಬ ವರ್ಷದಿಂದ ನಾವು ಬರ್ತಾ ಇದ್ದೀವಿ. ಇಲ್ಲಿ ಮಾಡೋ ಪಲಾವ್ ಅಂತೂ ಸಖತ್ತಾಗಿರುತ್ತೆ, ಆಮೇಲೆ ಸೈಟ್ಸು ಸ್ಟ್ಯಾಟರ್ಸ್ ಎಲ್ಲ ಸಖತ್ತಾಗಿರುತ್ತೆ. ನಾವು ಯಾವಾಗೂ ಇಲ್ಲಿ ರೆಗ್ಯುಲರಾಗಿ ಬರ್ತೀವಿ. ಇದು ಅರ್ಲಿ ಮಾರ್ನಿಂಗ್ ಕಾನ್ಸೆಪ್ಟು, ಸೊ ತುಂಬ ಇಷ್ಟ ನಮಗೆ ಈ ಹೋಟ್ಲು ಮಾಡಿದ್ದು. ನಮ್ಮ ಮನೆ ಇಲ್ಲೇ ಹತ್ರನೇ ಇರೋದು. ನಾವು ಬೆಳಗ್ಗೆ ಎಲ್ಲ ನಮಗೆ ಬೇಕು ಅಂದಾಗೆಲ್ಲ ಇಲ್ಲಿ ಪಲಾವ್ ಎಲ್ಲ ತರಿಸ್ಕೊತಾ ಇರ್ತೀವಿ, ತುಂಬ ಚೆನ್ನಾಗಿರುತ್ತೆ. ರೆಡಿ ಆಗಿದೆ, ಇವಾಗಿಡ್ತೇನೆ. ರೈಟ್ ಸರ್, ನನ್ನ ಹೆಸರು ನಟೇಶ್ ಅಂತ, ನಮ್ಮ ಮಿಸ್ಸಸ್ ಜಮುನಾ ಅಂತ. ನಾನು ಇನ್ಫ್ಯಾಕ್ಟ್ ಓನರ್ ಆಫ್ ದಿ ಬಿಲ್ಡಿಂಗು. ಸೊ ನನ್ನ ಬಿಲ್ಡಿಂಗ್ನಲ್ಲಿ ಇವರು ಮಾಡ್ತಾಯಿದ್ದಾರೆ, ಹೋಟೆಲ್ ಶುರು ಮಾಡಿದ್ದಾರೆ. ಚೆನ್ನಾಗಿ ನಡೆಯುತ್ತೆ ಅನ್ನೋ ಒಂದು ಭರವಸೆ ತುಂಬ ಇದೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಸುಹಾಸ್ ಆ್ಯಂಡ್ ಫಾರ್ ಇಸ್ ಮದರ್, ಫಾರ್ ಇಸ್ ವೈಫ್, ಫಾದರ್, ಎವ್ರಿಬಡಿ. ಸರ್ ನಮಸ್ತೆ, ನಾವು ಶಿವ ಅಂತ, ಮಂಡ್ಯದವರು. ನಾವು ನಾಟಿ ಸ್ಟೈಲ್ನ ತುಂಬ ಇಷ್ಟಪಡ್ತೀವಿ, ಬಟ್ ಇಲ್ಲಿ ನಾಟಿ ಕೋಳಿ ಪಲಾವ್ ಅಡ್ಡ ಅಂತ ಹೆಸರಿಟ್ಟು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ತುಂಬ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ದರ್ಜೆಯಲ್ಲಿ ಒಂದು ಊಟನ ಕೊಡ್ತಾಯಿದ್ದಾರೆ. ಮಟನ್ ಪಲಾವ್ ಆಗ್ಬೋದು, ಚಿಕನ್ ಪಲಾವ್ ಆಗ್ಬೋದು, ಯಾವುದೇ ರೀತಿ ಆದ್ರೂ ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ. ತುಂಬ ಬನ್ನಿ, ನೀವು ಬನ್ನಿ, ಫ್ಯಾಮಿಲಿ ಕರ್ಕೊಂಡು ಬನ್ನಿ. ತುಂಬ ಚೆನ್ನಾಗಿ ಮಾಡ್ತಾರೆ, ಓನರು ಅಷ್ಟೇ ತುಂಬ ಒಳ್ಳೆಯವರು. ನಾಟಿ ಪಲಾವ್ ಅಡ್ಡ ಅಂತ ಮಾಡಿದ್ರಲ್ಲ, ತುಂಬ ಚೆನ್ನಾಗಿದೆ. ತುಂಬ ಹೈಜೀನಿಕ್ಕಾಗಿ ಮತ್ತು ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಸೂಪರಾಗಿದೆ. ಅಂದರೆ ಈ ಭಾಗಕ್ಕೆ ಕೆಂಗೇರಿ ನಮ್ಮ ಈ ಮೈಸೂರು ರೋಡಿಂದ ಇನ್ನು ನಾಗರಬಾವಿಗೆ ಹೋಗೋರೆಲ್ಲರಿಗೂ ಒಂದೊಳ್ಳೆ ಊಟ ಸಿಗುತ್ತೆ ಅಂತ ಹೇಳ್ಬೋದು. ಈ ರೋಡಿಗೆ ಬೇಕಾಗಿತ್ತು, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಚಿಕನ್ ನಾಟಿ ಚಿಕನ್ ಪಲಾವಟ್ಟಿಗೆ ಒಂದು ರೈತ ಕೊಟ್ಟಿದ್ದಾರೆ, ಶರ್ವ ಕೊಟ್ಟಿದ್ದಾರೆ, ಹಾಗೆಯೇ ಈ ಪಲಾವ್. ಇದೊಂದು ಟೇಸ್ಟ್ ಮಾಡ್ಬಿಡೋಣ. ಚಿಕನ್ ಪಲಾವ್ ಇದು ಯಾವ್ದು ಇದು ನೋಡೋಣ. ಫಸ್ಟು ಚೇರ್ಗಾಗಿ ಫುಲ್ಲು ಬುದ್ದಾಟ ನಡೀತಾ ಇದೆ. ಕ್ಲಾಸಿಕ್ ಬೆಂಗಳೂರು ಬಿಟ್ಟು ದೂರ, ಮೈಸೂರು ಆಗಲಿ ಹೊಸಕೋಟೆ ಆಗಲಿ ಹೋಗೋದೇ ಬೇಕಾಗಿಲ್ಲ ಅಂಥ ಪಲಾವ್ ಇದು. ಹಾಂ ಹಾಂ, ಮಸಾಲ ಜಾಸ್ತಿ ಮುಕ್ಕೋಡಿಲ್ಲ, ಸೂಪರಾಗಿದೆ. ನಾನು ನೋಡ್ತಾ ಇದ್ದೀನಿ ಇಲ್ಲಿ ಫುಲ್ ಮಕ್ಕಳು, ಹಾಂ ಹಾಂ, ಒಂದು ಫುಲ್ಲು ಚಿಕನ್ ಪಲಾವ್ ಮಣ ಮಾಡಿ ತಿಂತಾ ಇದ್ದಾರೆ. ನಾಟಿ ಗ್ರೇವಿ ಲೈಟ್ ಕಾರಕಾರ, ಈ ಗ್ರೇವಿ ಬಂದು ಆ ಗ್ರೀನ್ ಚಿಲ್ಲಿ ಕಾರಕಾರ ಸಿಗುತ್ತೆ, ಒಂದೇ ಒಂದು. ಹಾಂ ಹಾಂ ಹಾಂ, ಮಟನ್ ರೈಸ್ ಜ್ಯೂಸಿನೆಸ್ಸು, ಆಮೇಲೆ ಮಸಾಲ ಎಲ್ಲ ಕಾಣ್ತಾ ಇದೆ, ಶೈನಿಂಗ್ ಶೈನಿಂಗ್. ಆ ಫೀಲ್ ಬರುತ್ತೆ, ಬಾಯಿ ತುಂಬ ಹೋಗುತ್ತೆ, ಬಿಡಾಗುತ್ತೆ. ಈಗ ಮಸಾಲ ಖಾರ ಮೋಸ್ಟ್ಲಿ ಇದು ಗುಂಟೂರು ಮತ್ತು ಬ್ಯಾಡಗಿ ಮಿಕ್ಸ್ ಆಗಿದೆ. ಯಾಕಂದರೆ ಲೈಟಾಗಿ ಖಾರ ಖಾರ ಮಟನ್ ಹಿಡಿಯುತ್ತೆ. ಎಸ್ಪೆಷಲಿ ಮಟನ್ ಅಂತಾರಲ್ಲ, ಮಟನ್ ಯಾವ ಥರ ಬೇಯಿಸ್ತಾರೆ, ಯಾವ ಥರ ಅದನ್ನೆಲ್ಲ ಮಸಾಲೆಗಳು ಯಾವ ಹಂತಕ್ಕೆ ಹಾಕ್ತಾರೆ, ಅದು ಭಾಳ ಇಂಪಾರ್ಟೆಂಟು. ಸೂಪರಾಗಿ ಮಾಡಿದ್ದಾರೆ.
ಚಿಕನ್ ಫ್ರೈ ರೆಸಿಪಿ ರೆಸಿಪಿ ತೋರಿಸಿದ್ರು. ಅದ್ಭುತವಾದ ಚಿಕನ್ ಫ್ರೈ, ನಾ ಒಂದು ಪೀಸ್ ತೊಗೊಂಬರೋಣ. ಅದ್ಭುತವಾದ ಚಿಕನ್ ಫ್ರೈ. ಹಾಂ ಹಾಂ, ಸಾಫ್ಟ್ ಚಿಕನ್ನು ಎಲ್ಲ ಬೆಂದು ಹೋಗಿದೆ. ಆ ಮಸಾಲ ಕೂಡ ಸೇಮ್ ಮಟನ್ ಥರನೇ, ಸ್ವಲ್ಪ ನನಗೆ ಖಾರ ಕಡಿಮೆ ಇದೆ. ಪಲಾವ್ ಮಾತ್ರ ಅದ್ಭುತ. ಹಾಂ, ಕೆಂಗೇರಿ ಉಪನಗರ ಮೇನ್ ರೋಡು ಅಂದರೆ ಸ್ಯಾಟಲೈಟ್ ಒನ್ ಮೇನ್ ರೋಡ್, ಕೆಂಗೇರಿ ಸ್ಯಾಟಲೈಟ್ ಒನ್ ಮೇನ್ ರೋಡು, ನಾವು ಮೈಸೂರು ಜಂಕ್ಷನ್ ಹತ್ರ ಲೆಫ್ಟಿಗೆ ಬರುತ್ತೆ. ಅಡ್ರೆಸ್ಸು ಲೊಕೇಶನ್ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಟೇಸ್ಟ್ ಮಾಡಿ, ಕಾಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.